ರಾಜಕಾರಣವನ್ನು ವಿರೋಧಿಸುವ ಇಂಡಿಯಾ ಕೂಟವನ್ನು ಹಿಂದೂ ಧರ್ಮ ವಿರೋಧಿ ಹಿಂದೂ ವಿರೋಧಿ ಎಂದು ಫಿಕ್ಸ್ ಮಾಡಲು ಬಿಜೆಪಿಯ ನಾಯಕರುಗಳು ಹರಸಾಹಸ ಪಡುತ್ತಿದ್ದಾರೆ. ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಅದನ್ನು ನಿರ್ಮೂಲನೆ ಮಾಡಬೇಕು ಎಂದಿದ್ದಾರೆ. ಅದಕ್ಕೆ ನನ್ನ ವಿರೋಧವಿದೆ. ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಅಲ್ಲ, ಬದಲಾಗಿ ಈ ಡೆಂಗ್ಯೂ ಮಲೇರಿಯಾದಂತಹ ಹರಿ ಷಡ್ವರ್ಗಗಳನ್ನು ನಮ್ಮ ಜೀವನದಿಂದ ಕಲಚಿದಾಗ ಸನಾತನ ಧರ್ಮ ಶುದ್ಧಿಯಾಗ್ತದೆ. ಸನಾತನ ಎಂಬ ಪದಕ್ಕೆ ಶಾಶ್ವತ ಅಂದರೆ ಇತ್ತೇನೋ ಮತ್ತು ಇರುತ್ತದೆ ಎನ್ನುವಂಥ ಅರ್ಥ ಇದೆ. ತುಂಬ ದಿನದಿಂದ ನಡೆದುಕೊಂಡು ಬಂದಿರುವುದು ಅಂತಲೂ ಅರ್ಥವಿದೆ. ಇನ್ನೊಂದು ಅರ್ಥ ಬ್ರಹ್ಮನ ಮಾನಸ ಪುತ್ರ ಎಂದು ಇದೆ. ಉದಾಹರಣೆಗೆ ಸನಕ, ಸನಂದನ, ಸನತ್ಕುಮಾರ ಮತ್ತು ಸನಾತನ ಮುಂತಾದವರು ಬ್ರಹ್ಮನ ಮಾನಸ ಪುತ್ರರು. ಭಾರತೀಯ ಪರಂಪರೆಯಲ್ಲಿ ಸಾಕಷ್ಟು ಪರ ವಿರೋಧದ ವಿಚಾರಗಳಿವೆ. ಪರಂಪರೆಯಿಂದ ನಡೆದುಕೊಂಡು ಬಂದಿರುವುದು ಸನಾತನ ಧರ್ಮ ಎಂದು ಭಾವಿಸಿದರೆ ಅದರಲ್ಲಿ ಹಲವಾರು ಧಾರೆಗಳಿವೆ. ಉದಯನಿಧಿ ಗುರಿ ಇಟ್ಟಿರುವ ಸನಾತನಕ್ಕೂ ಬಿಜೆಪಿ ಬಲವಾಗಿ ನಂಬಿರುವ ಸನಾತನಕ್ಕೂ ನಿಕಟ ಹೋಲಿಕೆ ಇರುವುದರಿಂದ ಕಿಚ್ಚು ಹತ್ತಿದೆ. ಬಿಜೆಪಿ ಪರ ಇರುವ ಮಾಧ್ಯಮಗಳು ಸನಾತನ ಎಂಬ ಪದಕ್ಕೆ ಹಿಂದೂ ಎಂಬ ಅರ್ಥ ಕಲ್ಪಿಸಿ ಮತ್ತಷ್ಟು ಕಿಚ್ಚು ಹತ್ತಿಸಿದೆ. ಜಗತ್ತಿನೆಲ್ಲೆಡೆ ಹಿಂದೂ ಧರ್ಮದ ವೈಶಾಲ್ಯತೆಯನ್ನು ಪ್ರಚಾರ ಮಾಡಿದ ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಮಹಾತ್ಮ ಗಾಂಧೀಜಿಯವರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತಿದ್ದರು ಮತ್ತು ಅಪಾರವಾಗಿ ಗೌರವಿಸುತ್ತಿದ್ದರು. ಆ ಕಾರಣಕ್ಕೆ ಮಹಾತ್ಮ ಗಾಂಧೀಜಿಯನ್ನು ಗುಂಡಿಟ್ಟು ಕೊಲ್ಲಲಾಯಿತು. ಯಾವ ಧರ್ಮವನ್ನು ಹಿಂದೂಗಳು ಯಾವ ರಾಜಕೀಯ ಪಕ್ಷಕ್ಕೂ ಮಾರಿಕೊಂಡಿಲ್ಲ. ಭಾರತದ ಜನಸಾಮಾನ್ಯ ಹಿಂದೂಗಳೇ ನಿಜವಾದ ಹಿಂದೂ ಧರ್ಮದ ವಾರಿಸುದಾರರು. ಸಂಕುಚಿತ ಮನೋಭಾವದ ಧರ್ಮ ಅಪಾಯಕಾರಿ. ದೇಶದ ಅಸಂಖ್ಯಾತ ಸಂತರು ಪ್ರತಿಪಾದಿಸಿದ ಹಿಂದೂ ಧರ್ಮ ಎಲ್ಲರನ್ನು ಒಳಗೊಂಡ, ಎಲ್ಲರಿಗೂ ಒಳಿತನ್ನೇ ಬಯಸುವ ವಿಶಾಲ ಮನೋಭಾವದ ಧರ್ಮ ಎನಿಸಿಕೊಂಡಿದೆ. ಹಿಂದೂ ಧರ್ಮ ಒಂದು ಜೀವನ ಪದ್ಧತಿಯಾಗಿದೆ, ಒಂದು ಜೀವನ ಕ್ರಮವಾಗಿದೆ. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರ ಮಾತುಗಳು, ಧರ್ಮವು ಎಲ್ಲವನ್ನೂ ಒಳಗೊಳ್ಳುವಂತಿರಬೇಕು. ಇತರರನ್ನು ಅವರ ದೇವರು ತಮಗಿಂತ ಬೇರೆ ಎಂದು ನಿಕೃಷ್ಟ ದೃಷ್ಟಿಯಿಂದ ನೋಡಕೂಡದು. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್.